ಕೆಪಿಸಿಸಿ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಅವರನ್ನ ನೇಮಕ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಇದು. ಕೆಪಿಸಿಸಿ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಅವರನ್ನ ನೇಮಕ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಆಯ್ಕೆ ಮಾಡಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಒಟ್ಟಿನಲ್ಲಿ ಬಹಳಷ್ಟು ದಿನಗಳಿಂದ ಚರ್ಚೆ ನಡೀತಾ ಇತ್ತು. ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪೈಪೋಟಿ ಕೂಡ ಇತ್ತು. ಒಟ್ಟಿನಲ್ಲಿ ಎರಡು ಏನು ಯುವ ಮುಖಂಡರ ಫೇಸ್ಗಳನ್ನು ಕಾಂಗ್ರೆಸ್ನ ನಾಯಕರು ಈಗ ಮುಂದಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಈಶ್ವರ್ ಖಂಡ್ರೆ ಅವ್ರನ್ನ ಆಯ್ಕೆ ಮಾಡಿ ಏನು ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಬೆಂಗಳೂರಿನ ಗಾಂಧಿನಗರದ ಶಾಸಕರಾಗಿರುವಂತಹ ದಿನೇಶ್ ಗುಂಡೂರಾವ್ ಮಾಜಿ ಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಾಧ್ಯಕ್ಷರಾಗಿ ಸಾಕಷ್ಟು ಅನುಭವ ಇರುವಂತಹ ರಾಜಕಾರಣಿ. ಆ ಎಲ್ಲ ಹಿನ್ನೆಲೆಯನ್ನು ಗಮನಿಸಿ ಅವ್ರನ್ನ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಮಾಜಿ ಮಂತ್ರಿಗಳು ಪೌರಾಡಳಿತ ಮಾಜಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವ್ರನ್ನ ಭಾಲ್ಕಿ ಕ್ಷೇತ್ರ ಬೀದರ್ ಜಿಲ್ಲೆಯ ಭಾಲ್ಕಿ ಕ್ಷೇತ್ರದ ಶಾಸಕರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಈಗ ಅವರನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆದೇಶವನ್ನು ನೀಡಿದ್ದಾರೆ. ಇವರೇ ಆಯ್ಕೆ ಅಂತ ಅಂತಿಮವಾದಂತಹ ಒಂದು ನೇಮಕವನ್ನು ಈಗಾಗಲೇ ಮಾಡಲಾಗಿದೆ. ಒಟ್ಟಿನಲ್ಲಿ ಇವರಿಬ್ಬರ ಈ ಒಂದು ಜೋಡಿ ಯಾವ ರೀತಿಯಾಗಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎರಡು ಯಂಗ್ ಫೇಸ್ಗಳನ್ನು ರಾಹುಲ್ ಗಾಂಧಿ ಅವರೀಗ ಮುಂದಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಜನ ಹಿರಿಯರು ಕೂಡ ಪೈಪೋಟಿಯಲ್ಲಿದ್ದರು. ಮಾಜಿ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು, ಮಾಜಿ ಕೇಂದ್ರ ಮಂತ್ರಿಗಳೆಲ್ಲ ಈ ಒಂದು ರೇಸ್ನಲ್ಲಿದ್ದರು. ಅವರನ್ನೆಲ್ಲ ಹಿಮ್ಮೆಟ್ಟಿ ಈ ಇಬ್ಬರು ನಾಯಕರನ್ನ ಈಗ ಆಯ್ಕೆ ಮಾಡಲಾಗಿದೆ. ಎಸ್, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಾಕಷ್ಟು ಜನ ರೇಸ್ನಲ್ಲಿದ್ದರು, ಸಾಕಷ್ಟು ಪೈಪೋಟಿ ಇತ್ತು, ಆದರೂ ಕೂಡ ಇವರಿಬ್ಬರ ಆಯ್ಕೆಗೆ ಏನೇನು ಕಾರಣಗಳಿರಬಹುದು ಅಂತ? ಹೌದು ನಿಖಿಲ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ನೇಮಕ ಆಗ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ಕಗ್ಗಟ್ಟಾಗಿತ್ತು. ಸಾಕಷ್ಟು ಹೆಸರುಗಳು ಚಾಲ್ತಿಯಲ್ಲಿದ್ದು, ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಹೆಸರುಗಳು ಚಾಲ್ತಿಯಲ್ಲಿದ್ದು, ಸಾಕಷ್ಟು ನಾಯಕರುಗಳು ಕೂಡ ರಾಹುಲ್ ಗಾಂಧಿ ಅವರ ನಡುವೆ ಹೋಗಿ ಲಾಬಿಯನ್ನ ನಡೆಸಿದ್ರು. ಬೇರೆ ಬೇರೆ ರೀತಿಯಾದಂತಹ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಜಾತಿವಾರು ಆಗಿರ್ಬೋದು, ಪ್ರದೇಶವಾರು ಆಗಿರ್ಬೋದು, ಬೇರೆ ಬೇರೆ ಸಮುದಾಯಗಳಿಗೆ ಮನ್ನಣೆ ಕೊಡ್ತಕ್ಕಂತ ರೀತಿಯಲ್ಲಾಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ನಾಯಕರುಗಳು ಲಾಬಿಯನ್ನ ನಡೆಸಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯುವ ನೇತಾರರಾಗಿರ್ತಕ್ಕಂತ ದಿನೇಶ್ ಗುಂಡೂರಾವ್ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಹಾಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಉತ್ತರ ಕರ್ನಾಟಕ ಭಾಗದ ಅದರಲ್ಲೂ ಬೀದರ್ನ ಮುಖಂಡರಾಗಿರ್ತಕ್ಕಂತ ಈಶ್ವರ್ ಖಂಡ್ರೆ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಇಬ್ಬರು ನಾಯಕರುಗಳು ಒಂದು ದಕ್ಷಿಣ ಕರ್ನಾಟಕಕ್ಕೂ ಮಹತ್ವ ಸಿಕ್ತಂಗಾಗತ್ತೆ. ಅದ್ರ ಜೊತೆಗೆ ಕಾಂಗ್ರೆಸ್ನ NFPA ಇಂದಲೂ ಹಿಡಿದು ತಳಮಟ್ಟದಿಂದ ಸಂಘಟನೆಯಲ್ಲಿ ಬೆಳಕು ಬಂದಿದ್ದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಪಕ್ಷವನ್ನ ತಳಮಟ್ಟದಲ್ಲಿ ಭದ್ರಪಡಿಸಬೇಕಾಗತ್ತೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬಬೇಕಾಗತ್ತೆ. ಮತ್ತೆ ಜೊತೆಗೆ ಯುವ ನೇತಾರರಿಗೆ ಅವಕಾಶ ಸಿಕ್ಕಿದ್ದಾದಲ್ಲಿ ಹೆಚ್ಚಿನ ಮಹತ್ವ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಅನ್ನೋ ನಿಟ್ಟಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹರೀಶ್, ಹರೀಶ್, ಈಗ ಇದು ಯುವ ಮುಖಂಡರು ಅಂತ ಹೇಳಿ ಒಂದ್ ಕಡೆಗೆ ಕನ್ಸಿಡರ್ ಮಾಡಿದ್ರೆ, ಇನ್ನೊಂದ್ ಕಡೆಗೆ ಎಲ್ಲೋ ಒಂದ್ ಕಡೆಗೆ ಜಾತಿ ಲೆಕ್ಕಾಚಾರ ಕೂಡ ಇದೆಯಾ ಅಂತ. ಒಂದ್ ಕಡೆಗೆ ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ ಅವರು, ಇನ್ನೊಂದ್ ಕಡೆಗೆ ವೀರಶೈವ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ಅವರು, ಇದು ಕೂಡ ಎಲ್ಲಾದ್ರೂ ವರ್ಕೌಟ್ ಆಗ್ಬೋದಾ ಮುಂಬರುವ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಅಂತ ಏನಾದ್ರೂ ಸ್ಟ್ರಾಟಜಿ ಇದೆಯಾ? ಹೌದು, ಒಂದು ದಿನೇಶ್ ಗುಂಡೂರಾವ್ ಅವ್ರನ್ನ ನೇಮಕ ಮಾಡುವಂತ ವಿಚಾರದಲ್ಲಿ ಕೆಲವೊಂದಿಷ್ಟು ನಾಯಕರುಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ದಿನೇಶ್ ಗುಂಡೂರಾವ್ ಅವರು ಒಬ್ಬರು ಉತ್ತಮ ಸಂಘಟಕರು, ಆದ್ರೆ ಅವರಿಗೆ ಮತವನ್ನ ತರುತ್ತಕ್ಕಂತ ಸಾಮರ್ಥ್ಯ ಇದೆಯಾ ಅಥವಾ ಅವರಿಗೆ ದೊಡ್ಡದಂತ ಜಾತಿ ಬೆಂಬಲ ಇದೆಯಾ ಅಂತಕ್ಕಂತ ಪ್ರಶ್ನೆ, ಸಾಕಷ್ಟು ಪ್ರಶ್ನೆಗಳು ಮೂಡಿತ್ತು. ಹಾಗೆ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಇದನ್ನ ಮಾತುಕತೆ ನಡೆಸಿದ್ರು. ಮುಖ್ಯವಾಗಿ ದಲಿತ ಮುಖಂಡರುಗಳು ಕೂಡ ಈ ಸತಿ, ಅದರಲ್ಲೂ ಮುನಿಯಪ್ಪ ಅವರು ಕೂಡ ತನಗೆ ಈ ಸತಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಎಡಗೈ ಬೆಂಬಲ, ಎಡಗೈ ದಲಿತ ಎಡಗೈ ಏನಿದೆ, ಸಮುದಾಯ ಏನಿದೆ, ಇದು BJPಗೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟಿದೆ. ಆ ಮತಗಳನ್ನು ನಾವು ಸೆಳಿಬೇಕು ಅಂತಂದ್ರೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ನಮಗೆ ಸಹಕಾರಿ ಆಗ್ಬೇಕು ಅಂತಂದ್ರೆ ನನಗೆ ಕೊಡಬೇಕು ಅನ್ನುವಂತದ್ದು ಹೇಳಿದ್ದು. ಅದ್ರ ಜೊತೆಗೆ ನನಗೆ ಆಗ್ದೇ ಇದ್ರು BK ಹರಿಪ್ರಸಾದ್, ಹಿಂದುಳಿದ
ಸಮುದಾಯದ ಮುಖಂಡರು ಇದ್ದಾರೆ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಇದ್ದಂಥದ್ದು ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಒತ್ತಾಯಗಳು ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಹೆಚ್ ಕೆ ಪಾಟೀಲ್ ಅವರು ಪ್ರಮುಖವಾದ ರೇಸ್ ನಲ್ಲಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಎಲ್ಲವನ್ನ ಅಳೆದು ತೂಗಿ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು ಈಗ ಸಂಘಟನೆ ಬೇಕಾಗಿದೆ, ಸಂಘಟನಾ ಚತುರರು ಬೇಕಾಗಿದ್ದಾರೆ, ಯುವ ನೇತಾರರು ಬೇಕಾಗಿದ್ದಾರೆ. ಹಾಗಾಗಿ ದಿನೇಶ್ ಗುಂಡೂರಾವ್ ಅವ್ರನ್ನ ನೇಮಕ ಮಾಡಬೇಕು ಅಂತ ಈ ಹಿಂದೆನೆ ರಾಹುಲ್ ಗಾಂಧಿ ಅವರು ಅಂದ್ಕೊಂಡಿದ್ರು. ಹಾಗಾಗಿ ಅವರಿಗೆ ಸಚಿವ ಸ್ಥಾನವನ್ನ ಕೂಡ ಕೊಟ್ಟಿರಲಿಲ್ಲ, ಈ ಹಿಂದೆ ಮಾತು ಕೊಟ್ಟಿದ್ರು. ಮತ್ತೆ ಇಡೀ ದಿನೇಶ್ ಗುಂಡೂರಾವ್ ಅವ್ರನ್ನ ನೇಮಕದ ಹಿಂದೆ ಸಾಕಷ್ಟು ಯುವ ನೇತಾರರು ಕೂಡ ಕೆಲಸ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಬೈರೇಗೌಡರು ಏನಿದ್ದಾರೆ ಇವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ರು. ದಿನೇಶ್ ಗುಂಡೂರಾವ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು, ಪಕ್ಷ ಆ ತಳಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಬಲಗೊಳ್ಳಬೇಕಾಗುತ್ತೆ, ಮುಂದಿನಿಂದ ಲೋಕಸಭೆ ಚುನಾವಣೆಗೆ ತಯಾರಿ ಆಗ್ಬೇಕು ಅಂತಂದ್ರೆ ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಒಂದು ಹುಮ್ಮಸ್ಸು ಬರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಹರೀಶ್ ಈಗ ಇನ್ನೊಂದು ಕೊನೆ ಪ್ರಶ್ನೆ ಅಂದ್ರೆ ಒಂದ್ ಕಡೆಗೆ ಈಗ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಖಾತೆ ಹಂಚಿಕೆ ಆಗಿರ್ಬೋದು, ಸಚಿವ ಸ್ಥಾನಕ್ಕೆ ಒಂದಿಷ್ಟು ಅಸಮಾಧಾನ ಇದೆ, ಈ ಮತ್ತೆ ಆಯ್ಕೆ ಇದು ಪಕ್ಷಕ್ಕೆ ಸಂಬಂಧಪಟ್ಟಂತ ಆಯ್ಕೆ ಇನ್ನೂ ಉಲ್ಬಣಗೊಳ್ಬಹುದಾ, ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬೋದಾ ಅಸಮಾಧಾನ? ದಿನೇಶ್ ಗುಂಡೂರಾವ್ ಅವ್ರನ್ನ ಆಯ್ಕೆ ಮಾಡಿರೋದೇ ಅದೇ ಎಲ್ಲ ಭಿನ್ನ ಮತವನ್ನ ಶಮನ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ದಿನೇಶ್ ಗುಂಡೂರಾವ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಮುಖ್ಯವಾಗಿ ಈಗ ಯಾವ್ದಾದ್ರು ಒಂದು ಸಮುದಾಯಕ್ಕೆ, ಪ್ರಬಲ ಸಮುದಾಯಕ್ಕೆ ಕೊಟ್ಟಿದ್ರೆ ಇನ್ನೊಂದು ಪ್ರಬಲ ಸಮುದಾಯ ನನಗೂ ಬೇಕು ಅನ್ನುವಂತ ಕೇಳುವಂತ ನಿಟ್ಟಿನಲ್ಲಿ ಬೇಡಿಕೆ ಹೆಚ್ಚಾಗ್ತಿತ್ತು. ಇಂತಹ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರ ಆಯ್ಕೆ ಬಹಳಷ್ಟು ಅಳೆದು ತೂಗಿ ರಾಹುಲ್ ಗಾಂಧಿ ಅವರು ಆಯ್ಕೆ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಎಲ್ಲ ನಾಯಕರನ್ನು ಸಮನಾಗಿ ಕರೆದುಕೊಂಡು ಹೋಗುವಂತ ನಾಯಕತ್ವ ಹೊಂದಿದೆ, ಯಾರೊಂದಿಗೂ ಕೂಡ ಕಠಿಣವಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿತ್ವ ಅವರದಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷ ಜೊತೆಗೂ ಕೂಡ ಹೊಂದಾಣಿಕೆಯನ್ನ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರ ಆಯ್ಕೆ ಸೂಕ್ತ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಹೆಸರು. ಮತ್ತೆ ದಿನೇಶ್ ಗುಂಡೂರಾವ್ ಅವ್ರ ಪರವಾಗಿ ಸಾಕಷ್ಟು ರಾಜ್ಯ ನಾಯಕರುಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ದಿನೇಶ್ ಗುಂಡೂರಾವ್ ಅವರ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರತಕ್ಕಂಥದ್ದು. ಓಕೆ ಓಕೆ, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.